ಸೊ ಇವಾಗ ತಾನೇ ಮೇಲಲ್ಲಿ ನನ್ನ ಹೊಸ ಫಿಲ್ಟರ್ ಕಾಫಿ ಮೇಕರು ಬಂತು. ಇವತ್ತಿನ ವಿಡಿಯೋನಲ್ಲಿ ಇದು ಬೆಸ್ಟ್ ಫಿಲ್ಟರ್ ಕಾಫಿ ಮೇಕರ್ ಯಾಕೆ, ಇದ್ರಲ್ಲಿ ಹೆಂಗೆ ಕಾಫಿ ಮಾಡೋದು, ಆಮೇಲೆ ಹೆಂಗೆ ಮೇಂಟೈನ್ ಮಾಡೋದು ಅಂತ ಹೇಳ್ತೀನಿ. ಓಕೆನಾ, ಶುರು ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಬಾಕಾಸ್ ಕಿಚನ್. ನನ್ನ ಹೆಸರು ನವೀನ್. ಇವತ್ತು ನನ್ನ ಫೇವ್ರೆಟ್ ಫಿಲ್ಟರ್ ಕಾಫಿ ಮೇಕರ್ ಬಗ್ಗೆ ನೋಡೋಣ. ಇದು ನಿಜವಾಗ್ಲೂ ಬೆಸ್ಟ್ ಫಿಲ್ಟರ್ ಕಾಫಿ ಮಾಡುತ್ತೆ. ಸೊ ಫಸ್ಟ್ ಇದನ್ನು ಅನ್ಬಾಕ್ಸ್ ಮಾಡೋಣ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಿಮ್ಮಲ್ಲಿ ಕೆಲವರು ನನಗೆ ಕೇಳಿದ್ದೀರಾ ನಾನು ಯಾವುದು ಕಾಫಿ ಮೇಕರ್ ಯೂಸ್ ಮಾಡ್ತೀನಿ ಅಂತ, ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ನನ್ನ ಕಾಫಿ ಮೇಕರ್ ಇದು ಬಿಎಲ್ಎಟ್ಟಿ ಮೊಕಾ ಎಕ್ಸ್ಪ್ರೆಸ್ ಅಂತ, ಇದು ಇಟಾಲಿಯನ್ ಮೇಡು. ಇದ್ರ ಲಿಂಕ್ನ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನಿಮಗೆ ನೋಡಬೇಕಂದ್ರೆ. ಇದಕ್ಕೆ ಮೋಕಾ ಪಾಟ್ ಇಲ್ಲಾಂದರೆ ಪರ್ಕೊಲೇಟರ್ ಅಂತ ಹೇಳ್ತಾರೆ. ಇದರಲ್ಲಿ ಥಿಕ್ಕಾಗಿ ಸ್ಟ್ರಾಂಗಾಗಿ ಕಾಫಿ ಮಾಡ್ಬೋದು, ನಮ್ಗೆ ಹೆಂಗೆ ಇಷ್ಟನೋ ಆ ಥರ. ನಾನು ಫಿಲ್ಟರ್ ಕಾಫಿನ ಒಂದು 20-25 ವರ್ಷ ಕುಡಿದೀನಿ, ಬಟ್ ಈ ಕಾಫಿ ಮೇಕರಲ್ಲಿ ಮಾಡಿದಾಗ ಇನ್ನೂ ಚೆನ್ನಾಗಿ ಶುರು ಆಯಿತು. ನಾನಿವಾಗ ಹಳೆ ಕಾಫಿ ಮೇಕರಲ್ಲಿ ಮಾಡೋದಕ್ಕೆ ಆಗೋದೇ ಇಲ್ಲ. ನೀವು ಮೋಸ್ಟ್ಲಿ ಫಿಲ್ಟರ್ ಕಾಫಿ ಮೇಕರ್ನ ಚೇಂಜ್ ಮಾಡೋ ಟೈಮ್ ಬಂದಿರ್ಬೋದು. ನಾನು ಇದಕ್ಕೆ 100% ಕಾಫಿನೇ ಯೂಸ್ ಮಾಡ್ತೀನಿ, ಚಿಕ್ಕೋರಿ ಯೂಸ್ ಮಾಡೋದಿಲ್ಲ. ಬಟ್ ನೀವು ಚಿಕ್ಕೋರಿ ಯೂಸ್ ಮಾಡ್ತಾ ಇದ್ರು ಇದರೊಳಗೆ ಕಾಫಿ ಮಾಡ್ಬೋದು. ಸೊ ನೀವು ಕಾಫಿ ಪುಡಿ ತೊಗೊಳ್ಬೇಕಾದ್ರೆ ಫುಲ್ಲು ಕೋರ್ಸ್ ಆಗೋ ಇರಬಾರ್ದು, ಫುಲ್ ಫೈನ್ ಆಗೋ ಇರಬಾರ್ದು. ಸಾಮಾನ್ಯವಾಗಿ ನಾವು ತೊಗೊಳ್ಳೋ ಫಿಲ್ಟರ್ ಕಾಫಿ ಪುಡಿ ಇದರೊಳಗೆ ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ. ನಿಮಗೆ ಈ ಸ್ಪೆಸಿಫಿಕ್ ಮಾಡೆಲ್ ಸಿಕ್ಕಲಿಲ್ಲ ಅಂದರೆ ನಾನು ಬೇರೆ ಬ್ರ್ಯಾಂಡ್ದು ಬೇರೆ ಮಾಡೆಲ್ಗಳನ್ನೂ ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಹಾಕಿರ್ತೀನಿ. ಇದು ನಮ್ಮ ಹಳೆ ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ ಮೇಕರ್ಗಿಂತ ಒಂದು ಸ್ವಲ್ಪ ಕಾಸ್ಟ್ಲಿ ಇರ್ಬೋದು, ಬಟ್ ನನ್ನ ಪ್ರಕಾರ ಇದು ಡೆಫಿನೆಟ್ಲಿ ವರ್ತ್ ತೊಗೊಳ್ಳೋದು. ಇದರೊಳಗೆ ಬೇಗನೂ ಕಾಫಿ ಮಾಡ್ಬೋದು, ಆಮೇಲೆ ಇನ್ನೂ ಚೆನ್ನಾಗೂ ಮಾಡ್ಬೋದು ಕಾಫಿನ. ಇದರಾಗೆ 2 ಕಪ್ಪಷ್ಟು ಕಾಫಿ ಆಗುತ್ತೆ. ನನ್ನ ಹತ್ರ ಮುಂಚೆ ಇದ್ದಿದ್ದು ಇದರೊಳಗೆ 3 ಕಪ್ಪಷ್ಟು ಆಗುತ್ತೆ. ಇದು ಒಂದು ಸ್ವಲ್ಪ ಮನೆಗೆ ಯಾರನ್ನೋ ಬಂದರೆ ಅದರೊಳಗೆ ಮಾಡೋಕ್ಕೆ ಕರೆಕ್ಟಾಗಿರುತ್ತೆ. ಇದು ನನಗೆ ಒಂದು ದಿವಸಕ್ಕೆ 2 ಕಪ್ಪಷ್ಟು ಆದರೆ ಸಾಕು. ಇದರಾಗೆ ಆ್ಯಕ್ಚುಲಿ 4 ಕಪ್ಪು 8-10 ಕಪ್ ತನಕ ಸೈಜಸ್ಸು ಬರುತ್ತೆ, ಇಷ್ಟು ದೊಡ್ಡದಿರುತ್ತೆ. ಸೊ ನಿಮ್ಗೆ ಯಾವುದು ಸೂಟಬಲ್ ಅನಿಸುತ್ತೋ ಅದನ್ನು ತೊಗೊಳ್ಬೋದು. ಇದರಲ್ಲಿ ನಮ್ಮ ಹಳೆ ಫಿಲ್ಟರ್ ಕಾಫಿ ಮೇಕರ್ಗಿಂತ ಬೇಗನೂ ಮಾಡ್ಬೋದು, ಆಮೇಲೆ ಇನ್ನೂ ಚೆನ್ನಾಗೂ ಮಾಡ್ಬೋದು. ನೀವು ಫಿಲ್ಟರ್ ಕಾಫಿದು ಫ್ಯಾನ್ ಆಗಿದ್ರೆ ಇದ್ರ ಬಗ್ಗೆ ಓದಿ ಗ್ಯಾರಂಟಿ ತೊಗೊಳ್ಬೋದು, ನಾನಂತೂ ರೆಕಮೆಂಡ್ ಮಾಡ್ತೀನಿ. ಇವಾಗ ನಾನು ಇದು ನಮ್ಮ ಟ್ರೆಡಿಷ್ನಲ್ ಫಿಲ್ಟರ್ ಕಾಫಿ ಮೇಕರ್ ಇದೆಯಲ್ಲ, ಅದಕ್ಕಿಂತ ಇದು ಯಾಕೆ ಬೆಟರ್ ಅಂತ ಹೇಳ್ತೀನಿ. ಕಾಫಿ ಎಕ್ಸ್ಟ್ರಾಕ್ಷನ್ನು ಬೇಸಿಕ್ಕಾಗಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಪ್ರೆಷರ್ ಮೇಲೆ ವರ್ಕ್ ಆಗುತ್ತೆ ಓಕೆನ ಬೇಸಿಕಲಿ. ಸೊ ಇದರಲ್ಲಿ ಹೆಂಗೆ ವರ್ಕ್ ಆಗುತ್ತೆ, ನೀರನ್ನ ಇಲ್ಲಿ ಹಾಕಿ ಕಾಫಿನ ಇಲ್ಲಿ ಹಾಕಿ ಆಮೇಲೆ ಇದನ್ನು ಹಾಕಿದ್ರೆ, ಸೊ ನೀವು ಒಲೆ ಮೇಲೆ ಇಟ್ಟಾಗ ಪ್ರೆಷರ್ ಇಲ್ಲಿ ಬಿಲ್ಡ್ ಆಗಿಬಿಟ್ಟು ಆ ಪ್ರೆಷರಿಂದ ಕಾಫಿ ಮಧ್ಯ ನೀರು ಹೋಗಿ ಕಾಫಿ ಇಲ್ಲಿ ಕಲೆಕ್ಟ್ ಆಗುತ್ತೆ. ಸೊ ನೀವು ಕಾಫಿ ಡೇ ಇಲ್ಲಾಂದರೆ ಸ್ಟಾರ್ಬಕ್ಸ್ಗೆಲ್ಲ ಹೋದಾಗ ಆ ಎಸ್ಪ್ರೆಸೋ ಮೇಕರ್ಸ್, ಅದು ಬೆಸ್ಟ್ ಎಸ್ಪ್ರೆಸೋ ಮೇಕರ್ಸು, ಅದು ಸಿಕ್ಕಾಬಿಡೆ ಕಾಸ್ಟ್ಲಿ ಅದು. ಸೊ ಅದರೊಳಗೆ 9 ಬಾರ್ಸಷ್ಟು ಪ್ರೆಷರ್ ಬಿಲ್ಡ್ ಆಗುತ್ತೆ, ಅವಾಗ ಕಾಫಿ ಪರ್ಫೆಕ್ಟಾಗಿ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಸೊ ಇದರೊಳಗೆ 2-3 ಬಾರ್ಸ್ ಆಫ್ ಪ್ರೆಷರ್ ಇರುತ್ತೆ. ಸೊ ಅದರಷ್ಟು ಚೆನ್ನಾಗಿ ಆಗಿಲ್ಲ ಅಂದ್ರೂ ಸಖತ್ ಒಳ್ಳೆ ಕಾಫಿ ಮಾಡುತ್ತಿದ್ದು. ನಮ್ಮ ಟ್ರೆಡಿಷ್ನಲ್ ಫಿಲ್ಟರ್ ಕಾಫಿನಲ್ಲಿ, ನಮ್ಮ ಟ್ರೆಡಿಷ್ನಲ್ ಫಿಲ್ಟರ್ ಕಾಫಿ ಮೇಕರಲ್ಲಿ ಆಲ್ಮೋಸ್ಟ್ ಅಡಿಷ್ನಲ್ ಪ್ರೆಷರೇ ಇರೋದಿಲ್ಲ. ಸೊ ಅದರೊಳಗೆ ಎಕ್ಸ್ಟ್ರಾಕ್ಷನ್ನು ಇದರಷ್ಟು ಚೆನ್ನಾಗೂ ಆಗೋದಿಲ್ಲ, ಜೊತೆಗೆ ಟೈಮ್ ಕೂಡ ಜಾಸ್ತಿ ತೊಗೊಳುತ್ತೆ. ಇದರೊಳಗೆ ನಾನು ಕಾಫಿನ ಒಂದು 1 ನಿಮಿಷ ಇಲ್ಲ 2 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಇವಾಗ ಇದರೊಳಗೆ ಕಾಫಿ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲು ಇದಕ್ಕೆ ಈ ಬಾಟಮ್ ಚೇಂಬರಲ್ಲಿ ನೀರು ತುಂಬಿಸ್ಬೇಕು. ಇದರೊಳಗೆ ಎಷ್ಟೊಂದು ಜನ ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ ಇದರೊಳಗೆ ತಣ್ಣೀರು ಹಾಕ್ಬಿಡ್ತಾರೆ. ಇದ್ರಲ್ಲಿ ತಣ್ಣೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ಫುಲ್ಲು ಬಿಸಿ ಆಗೋಷ್ಟರಲ್ಲಿ ಈ ಕಾಫಿ ಹಾಕ್ತೀವಲ್ಲ ಕಾಫಿ ಕುಕ್ ಆಗ್ಬಿಡುತ್ತೆ ಅಂತರ, ಸ್ವಲ್ಪ ಬೆಂದೋಗುತ್ತೆ. ಸೊ ಕಾಫಿ ಬೆಂದಾಗ ಏನಾಗುತ್ತೆ ಅದ್ರ ಟೇಸ್ಟ್ ಹಾಳಾಗೋಗುತ್ತೆ. ಸೊ ಇದಕ್ಕೆ ಒಂದು ಸ್ವಲ್ಪ ಬಿಸಿ ನೀರು ಹಾಕಬೇಕು. ಫುಲ್ಲು ಬಾಯ್ಲ್ ಆಗುವಂಥ ನೀರೇನು ಬೇಡ, ಬಾಯ್ಲ್ ಆಗೋದಕ್ಕಿಂತ ಒಂದು ಸ್ವಲ್ಪ ಕಡಿಮೆ. ನೀವು ಅವೆನಲ್ಲಾನು ಬಿಸಿ ಮಾಡ್ಬೋದು, ಇಲ್ಲ ಸ್ಟವಲ್ಲಾನು ಬಿಸಿ ಮಾಡ್ಬೋದು. ನಾನು ಇದನ್ನು ಅವೆನಲ್ಲಿ ಬಿಸಿ ಮಾಡ್ಕೊತೀನಿ. ಇಲ್ಲಿ ವಾಲ್ ಕೆಳಗಡೆ ಒಂದು ಲೈನ್ ಇದೆ, ಆ ಲೈನಿಗೆ ಹೈಟ್ಗೆ ನೀರನ್ನ ತುಂಬಿಸ್ಬೇಕು. ಸೊ ನಾನು ಇದರೊಳಗೇ ಮೆಷರ್ ಮಾಡಿ ಮೈಕ್ರೋವೇವಲ್ಲಿ ಬಿಸಿ ಮಾಡ್ಕೊಳ್ತೀನಿ. ಇದೇನಂದರೆ ನೀರು ಬಿಸಿ ಆಗಿರೋದ್ರಿಂದ ಫುಲ್ ಬಿಸಿ ಆಗ್ಬಿಡುತ್ತೆ, ಬಾಟಮ್ ಚೇಂಬರ್ ಫುಲ್ ಬಿಸಿ ಆಗ್ಬಿಡುತ್ತೆ. ಅದಕ್ಕೆ ನಾನು ಕೆಳಗಡೆ ಟವಲ್ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಇದಕ್ಕೆ ಕಾಫಿ ಹಾಕ್ಕೊಳ್ಳೋಣ. ಒಂದು ಇಂಪಾರ್ಟೆಂಟ್ ಟಿಪ್ ಇಲ್ಲಿ, ಕಾಫಿ ಯಾವಾಗಲೂ ಏರ್ ಟೈಟ್ ಕಂಟೈನರಲ್ಲಿ ಇಡಬೇಕು, ಆಮೇಲೆ ಸನ್ಲೈಟ್ ಬೀಳಬಾರ್ದು ಅದ್ರ ಮೇಲೆ. ನೀವು ಸನ್ಲೈಟಲ್ಲಿ ಬಿಟ್ಟರೆ ಇಲ್ಲಾಂದರೆ ಏರ್ ಟೈಟ್ ಕಂಟೈನರ್ ಇರಲಿಲ್ಲ ಅಂದರೆ ಕಾಫಿ ಫ್ಲೇವರ್ ಹಾಳಾಗೋಗುತ್ತೆ. ಇವಾಗ ಇದಕ್ಕೆ ಕಾಫಿ ಹಾಕೋಣ. ಸೊ ನಾನು ಬೇಸಿಕ್ಲಿ ಏನು ಮಾಡ್ತೀನಿ ಅಂದರೆ ಕಾಫಿ ಪುಡಿ ಹಾಕ್ಬಿಟ್ಟು ಲೆವೆಲ್ ಮಾಡ್ತೀನಿ ಅಷ್ಟೇ. ಒಂದು 2-3 ಸತಿ ಇದನ್ನು ಟ್ಯಾಪ್ ಮಾಡಿದ್ರೆ ಲೆವೆಲ್ ಆಗುತ್ತೆ, ಆಮೇಲೆ ಮೇಲ್ಗಡೆ ಎಕ್ಸಸ್ ಕಾಫಿ ಏನಿದೆಯೋ ಅದನ್ನು ವಾಪಸ್ಸು ಡಬ್ಬಿ ಒಳಗಡೆ ವಾಪಸ್ ಹಾಕೋಣ. ನೆಕ್ಸ್ಟು ಇದನ್ನು ಇದ್ರ ಮೇಲೆ ಹಾಕೋಣ, ಆಮೇಲೆ ಟವಲ್ ಯೂಸ್ ಮಾಡಿಬಿಟ್ಟು ಇದನ್ನು ಫುಲ್ಲು ನೀಟಾಗಿ ಕ್ಲೋಸ್ ಮಾಡಿ. ಫುಲ್ ಗಟ್ಟಿಯಾಗಿ ಟೈಟ್ ಮಾಡೋದು ಬೇಡ, ಸುಮ್ಮನೆ ಜೆಂಟಲಾಗಿ ಈ ಥರ ಟೈಟ್ ಮಾಡಿದ್ರೆ ಸಾಕು. ಓಕೆನಾ, ಇವಾಗ ಇದನ್ನು ಸ್ಟವ್ ಮೇಲೆ ಇಡೋಣ. ಇದನ್ನು ಮೀಡಿಯಮ್ ಇಲ್ಲಾಂದರೆ ಮೀಡಿಯಮ್ ಹೈ ಹೀಟಲ್ಲಿ ಇಟ್ಟರೆ ಸಾಕು.
ಫುಲ್ ಹೈ ಹೀಟಲ್ಲಿ ಇಡೋದು ಬೇಡ. ಇವಾಗ ಸ್ವಲ್ಪ ತಾಳ್ಮೆಯಿಂದ ಕಾಫಿ ಬರೋದಕ್ಕೆ ಕಾಯಬೇಕು. ಸುಮಾರು 1-2 ನಿಮಿಷ ಒಳ ಆಗುತ್ತೆ ಇದು. ಇವಾಗ ಮೇಲ್ಗಡೆ ಮೆತ್ತಿಗೆ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಲಿಕ್ವಿಡ್ ಗೋಲ್ಡ್. ಇದಾಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಈ ಥರ ಸೌಂಡ್ ಬರ್ತಾ ಹೋಗುತ್ತೆ. ಈ ಥರ ಸೌಂಡ್ ಬಂದಾಗ ಇದನ್ನು ಒಲೆ ಮೇಲಿಂದ ತೆಗೆದುಬಿಟ್ಟು ತಣ್ಣೀರಿನಲ್ಲಿ ಇದನ್ನು ಕೂಲ್ ಮಾಡಬೇಕು. ಅದಾದಮೇಲೆ ಕಾಫಿನ ಎಂಜಾಯ್ ಮಾಡೋದಷ್ಟೇ. ನನಗೆ ಕೆಲವು ಸತಿ ಇದು ಬ್ಲ್ಯಾಕ್ ಕಾಫಿ ಕುಡಿಯೋಕ್ಕೂ ಇಷ್ಟ. ಏನಕ್ಕೆ ಅಂದರೆ ಒಂದು ಸ್ವಲ್ಪ ವೆಯ್ಟ್ ಕಡಿಮೆ ಮಾಡ್ಕೊಬೇಕು. ಇವಾಗ ಈ ಕಾಫಿ ಮೇಕರು ಮೇಂಟೈನ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ವಾವ್, ಸಾಲಾಗಿ ಮಳೆ ಬರ್ತದೆ. ಇವಾಗ ಇದನ್ನು ಹೆಂಗೆ ಮೇಂಟೈನ್ ಮಾಡೋದು ಅಂತ ಹೇಳ್ತೀನಿ. ಸೊ ಎವ್ರಿ ಟೈಮ್ ನೀವು ಕಾಫಿ ಮಾಡಿದ ತಕ್ಷಣ ಅದನ್ನು ಎಲ್ಲ ಪಾರ್ಟ್ಸ್ನ ಕೇಳಿಸ್ತಾ ಅಮೇಝಿಂಗ್ ಆಗಿ ಮಳೆ ಬರ್ತದೆ. ಓಕೆ, ಸೊ ಎವ್ರಿ ಟೈಮು ಕಾಫಿ ಮಾಡಿದ ತಕ್ಷಣ ಎಲ್ಲ ಪಾರ್ಟ್ಸ್ನು ತೆಗೆದುಬಿಟ್ಟು ತೊಳೆದ್ಬಿಟ್ಟು ಅದನ್ನು ಡ್ರೈ ಮಾಡೋದು ಸಹ ಇಂಪಾರ್ಟೆಂಟು. ವಾರಕ್ಕೊಂದ್ಸತಿ ಏನು ಮಾಡಬೇಕು ಅಂದರೆ ಇದು ಸ್ಟೀಲ್ ಆಗಿರಲಿ ಇಲ್ಲಾಂದರೆ ಅಲ್ಯೂಮಿನಿಯಂ ಆಗಿರಲಿ, ಇದನ್ನು ತೆಗೆದುಬಿಟ್ಟು ಇದ್ರ ಕೆಳಗಡೆ ಗ್ಯಾಸ್ಕೆಟ್ ಇದೆ. ಸೊ ಗ್ಯಾಸ್ಕೆಟ್ಟು ಮತ್ತು ಫಿಲ್ಟರು ಎರಡನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡಬೇಕು. ಅಲ್ಲೇನಾಗುತ್ತೆ ಅಂದರೆ ಕಾಫಿ ಬಿಲ್ಡಪ್ ಆಗ್ತಾ ಹೋಗುತ್ತೆ, ಅದರಿಂದ ಕಾಫಿ ಹಾಳಾಗ್ತಾ ಹೋಗುತ್ತೆ. ಸೊ ವಾರಕ್ಕೊಂದ್ಸತಿ ಅದನ್ನು ಕ್ಲೀನ್ ಮಾಡ್ಕೊಬೇಕಷ್ಟೆ. ಸೊ ನನಗೆ ಇದೇ ಥರ ಎಷ್ಟೊಂದು ನನ್ನ ಕಿಚನ್ಗೆ ಎಕ್ವಿಪ್ಮೆಂಟ್ ತೊಗೊಳಕ್ಕೆ ಸಾಕೋದು ಇಷ್ಟ. ಇದೇ ಥರ ಬೇರೆ ರಿವ್ಯೂಸ್ ಮಾಡಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಮಾಡಿ ಹೇಳಿ, ಆಮೇಲೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಕ್ವೆಶನ್ಸ್ ಇಲ್ಲ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಆನ್ಸರ್ ಮಾಡ್ತೀನಿ. ನೀವು ಈ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಅಷ್ಟೇ ಅಲ್ವಾ, ಅಷ್ಟೇ. ಮುಂದಿನ ವೀಡಿಯೋನಲ್ಲಿ ಸಿಗೋಣ. ಬಾಯ್ ಬಾಯ್.